ಹಲೋ ರೀ, ಏನ್ರಿ ಮಾಡ್ತಿದ್ದೀರಾ? ಶಮಂತ ಪುಟ್ಟಿ ಏನ್ ಮಾಡ್ತಿದ್ದಾರೆ? ನಾನು ಹಾಲಲ್ಲಿ ಕುತ್ಕೊಂಡು ಟಿವಿ ನೋಡ್ತಿದ್ದೀನಿ ಸುಬ್ಬಿ. ಪುಟ್ಟಿ ಶಮಂತ್ ರೂಮಲ್ಲಿ ಕುತ್ಕೊಂಡು ಏನೋ ಮಾತಾಡ್ತಿರ್ಬೋದು. ಹೌದಾ? ನಾನು ಅದೇ ವಿಷಯಕ್ಕೆ ಫೋನ್ ಮಾಡಿದ್ಕಣ್ರಿ. ನಮ್ಮ ಕುಪ್ಪೈ ಭಟ್ರು ಸಿಕ್ಕಿದ್ರಿ ಇವತ್ತು. ಅವ್ರು ಹೇಳ್ತಿದ್ರು ಪ್ರಸ್ತುತಕ್ಕೆ ಇವತ್ತು ರಾತ್ರಿ 12 ಗಂಟೆಗೆ ಒಳ್ಳೆ ಮುಹೂರ್ತ ಇದೆಯಂತೆ. ವರ್ಷದಲ್ಲಿ ಅವಳಿ ಜವಳಿ ಮಕ್ಕಳು ಗ್ಯಾರಂಟಿ ಅಂದ್ರು ಕಣ್ರಿ. ನೀವು ನೋಡಿದ್ರೆ ಈಗಲೇ ಅವ್ರನ್ನ ಒಳಗೆ ಬಿಟ್ಕೊಂಡು ಕೂತಿರಲ್ಲ. ಕರೀರಿ ಕರೀರಿ, ಪುಟ್ಟಿನ ಹೊರಗೆ ಕರೀರಿ. ನಾನು ಕರೆಯಲ್ಲಪ್ಪ, ರೂಮಲ್ಲಿ ಮಾತಾಡ್ತಾ ಕೂತವ್ರನ್ನ ಕರೆದು ನಾನೇನು ಅವ್ರ ಜೊತೆ ಚೌಕಬಾರ ಆಡ್ಲೇನೋ, ನನ್ನ ಕೈಲಾಗಲ್ಲ. ಅಯ್ಯೋ, ನಿಮ್ಗೇನು ಅರ್ಥ ಆಗೋದಿಲ್ಲ. ಭಟ್ರು ಹೇಳಿದಾರೆ ಕಣ್ರಿ, 12 ಗಂಟೆಗೆ ಭಾರಿ ಒಳ್ಳೆ ಮುಹೂರ್ತ ಇದೆಯಂತೆ. ವರ್ಷದೊಳಗೆ ಅವಳಿ ಜವಳಿ ಮಕ್ಕಳಾಗೋದು ಮುಖ್ಯ ಅಲ್ವೇನ್ರಿ ನಮಗೆ? ಕರೀರಿ ಹೊರಗೆ ಮಕ್ಕಳನ್ನ. ಏನೇ ಸುಬ್ಬಿ, ನೀನು ಗಂಡ ಹೆಂಡತಿ ಇಬ್ಬರೇ ಏಕಾಂತದಲ್ಲಿರುವಾಗ ಕಾಡ್ಬಾರ್ದು ಕಣೆ ಸುಬ್ಬಿ. ಮುಂದಿನ ಜನ್ಮದಲ್ಲಿ ತಿಗಣಿ ಆಗ್ಬಿಡ್ತೀಯ. ತಿಗಣಿಯೋ ಎರಣಿಯೋ ಏನೋ ಒಂದಾಗಿ ಹುಟ್ಟಲಿ ಬಿಡಿ. ಹಿರಿಯರು ಶಾಸ್ತ್ರ ಸಂಪ್ರದಾಯ ಸಮಯ ಸಂದರ್ಭ ಅಂತ ಸುಮ್ಮನೆ ಮಾಡಿಲ್ಲ. ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ, ಅದನ್ನು ತಿಳ್ಕೊಂಡು ನಡಿಬೇಕಣ್ರಿ. ಈಗಿನವಕ್ಕೆ ಯಾವುದಕ್ಕೂ ಏನೂ ಇಲ್ಲ, ಎಲ್ಲ ಬಿಟ್ಟು ಬದುಕ್ತವೆ. ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನ್ನ ಸುಮ್ಮನೆ ಬಿಡಕ್ಕಿಲ್ಲ. ನೋಡಿ ಹೋಗಿ ಕರೀರಿ. ಆಯ್ತು ಕಣೆ ಸುಬ್ಬಿ, ಅಷ್ಟು ದೂರದಂಗಿದ್ರು ಬೈಯೋಗ್ ಬಿಡೋದಿಲ್ಲ ನೋಡಿ. ನೀನನ್ ಕಟ್ಕೊಂಡು ತಪ್ಪಿಗೆ ನಿನ್ನ ಪಾಪದಂಗ್ ನಾನು ಬಾಗಿ ಆಗ್ತೀನಿ ಬಿಡು. ಕರಿತೀನಿರು. ಪುಟ್ಟಿ ಅಮ್ಮ, ಪುಟ್ಟಿ ಮರಿ, ಒಂಚೂರು ಕೆಲಸ ಇತ್ತು, ಸ್ವಲ್ಪ ಹೊರಗೆ ಬರ್ತೀಯನವಾ? ಬಂದೆ ಅಪ್ಪಯ್ಯ. ಪುಟ್ಟಿ ಬೇಬಿ, ನೀನು ಅಮ್ಮ ತಮ್ಮನಿಗೆ ಕಾಟ ಇಲ್ಲ, ಹಾಯಾಗಿದ್ಬಿಡೋಣ ಅಂದರೆ ನೀನು ಅಪ್ಪನ ಶುರುವಾಯ್ತಲ್ಲೇ ಪುಟ್ಟಿ. ಅದು ಬೇರೆ ನುಗ್ಗೆಕಾಯಿ ಪಲ್ಯ ಹುಳಿ ಸಾರು ಬೋಂಡ ಅಂತ ತಿನ್ನಿಸ್ಬಿಟ್ಟಿದೀಯ, ತಡ್ಕೊಳಕ್ಕಾಗ್ತಿಲ್ವಲ್ಲೇ ಮಾಮಯ್ಯ? ಏನು ಬರಲೇಬೇಕಾ ಮಾಮಯ್ಯ? ನಾನು ನಿನ್ನ ಕರೀಲಿಲ್ಲ ಶಮಂತ್, ನನ್ನ ಪುಟ್ಟಿನ ಕರೆಸಿದ್ದಪ್ಪ, ನೀ ಅಲ್ಲೇ ಇರು. ರೀ, ನಾ ಹೋಗಿ ಏನಂತ ಕೇಳ್ಕೊಂಡು ಬರ್ತೀನಿ. ಪುಟ್ಟಿ ಬೇಬಿ, ಐ ಲವ್ ಯು. ಐ ಲವ್ ಯು ಟು ಶ್ಯಾಮ್. ಏನಪ್ಪಯ್ಯ ಯಾಕೆ ಕರೆದ್ರಿ? ಮಗಳೇ, ನಿನ್ನ ಅಮ್ಮ ಫೋನಲ್ಲಿ ಏನೋ ಹೇಳ್ತಾಳಂತೆ, ಮಾತಾಡಮ್ಮ ಇರು, ನಾನೊಂಚೂರು ಮಾತಾಡ್ಕೊಡ್ತೀನಿ. ಲೇ ಸುಬ್ಬಿ, 2 ಜೋಡಿ ಹಕ್ಕಿನ ಬೇರೆ ಮಾಡಿದ್ಯಲ್ಲ, ನೀನಂತೂ ಮುಂದಿನ ಜನ್ಮದಲ್ಲಿ ತಿಗಣೆ ಸೊಳ್ಳೆ ಕೋರೆ ಕೋರೆ ಹುಳಿ ಆಗಿ ಹುಡ್ತೀಯ ನೋಡು. ಹ್ಞೂ, ಆಗ್ಲಿ ರೀ, ತಿಗಣೆ ಸೊಳ್ಳೆ ಕೋರೆ ಹುಳ ಆದ್ರೆ ನಾನು ನಿಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ಕಚ್ಚೋದಿಲ್ಲ, ನಿಮ್ಮನ್ನೇ ಕಾಡ್ತೀನಿ ನೋಡ್ತೀರಿ. ನಿನ್ನ ಮಗ ಹತ್ರ ಮಾತಾಡ್ಕೋ, ಪಾಪ ನಮ್ಮ ಸಮಂತ ಏನ್ ಮಾಡ್ತಾನೆ ಅಂತ ನೋಡ್ಕೋ ಬರ್ತೀನಿ. ಗೊತ್ತಾಗ್ಲಿಲ್ಲ ಮಾಮಯ್ಯ, ಪುಟ್ಟಿನೇ ಬಂದ್ಲು ಅಂತ ತಪ್ಕೋಬಿಟ್ಟೆ. ಅಬ್ಬಾ, ನಾನೇನಾರು ಮಾತಾಡ್ಲಿಲ್ಲ ಅಂದಿದ್ರೆ ಎಂತ ಅನಾಹುತನೇ ನಡೀತಿತ್ತು. ಪುಟ್ಟಿ ಯಾಕೆ ಬರ್ಲಿಲ್ಲ ಮಾಮಯ್ಯ, ಯಾಕೆ ಕರೆದ್ರಿ? ಏನಿಲ್ಲಪ್ಪ, ಅವಳ ಅಮ್ಮಂಗೇನೋ ಮಾತಾಡ್ಬೇಕಂತೆ ಅವಳ ಕಾವ. ಏನೋ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು 12 ಗಂಟೆ ಅಷ್ಟೊತ್ತಿಗೆ ಬರ್ತಾಳ ಬಿಡು, ಅಷ್ಟೊತ್ತವರೆಗೂ ನೀ ನಂತಾವ ಮಾತಾಡ್ತಿರು. ಬಾ ಇಲ್ಲಿ ಕೂತ್ಕೋ, ನಾವಿಬ್ರು ಕೂತ್ಕೊಂಡು ಸುಖ ದುಃಖ ಮಾತಾಡೋಣ, ಬಾರೋ. ಅಯ್ಯೋ ಏನ್ ಮಾಮ, ನಿಮ್ ಹತ್ರ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡುವಂತದ್ದು ಏನಿರುತ್ತೆ? ಪುಟ್ಟಿ ಹತ್ರ ಏನ್ ಮಾತಾಡ್ತಿದ್ದೆ ಅದೇ ಮಾತಾಡು, ನಾನೇನ್ ಬೇರೆನ ಹೇಳು. ಓ, ಪುಟ್ಟಿ ಜೊತೆ ಮಾತಾಡೋದೇ ನಿಮ್ ಜೊತೆ ಮಾತಾಡ್ಬೇಕಾ? ಇರಿ ಮಾಡ್ತೀನಿ. ಚಳಿ ಚಳಿ ತಾಳೆ ನೀ ಚಳಿಯ ಆಹಾ, ಗೆಳತಿಯ ಬಾರೆಯ ನೀ ಸನಿಹ ಓಹೋ, ಒಲವಿನ ಕಥೆಯ ಹೇಳುವೆನು, ವಿರಹದ ವ್ಯತೆಯ ನೀಡುವೆಯ ಚಳಿ 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 ತಾಳೆ ನೀ ಚಳಿಯ ಓಹೋ, ಸರಸಕ್ಕೆ ತುಟಿಯ ನೀಡುವೆಯ, ದೂರಕ್ಕೆ ಯಾಕೆ ಓಡುವೆಯ ಚಳಿ ಚಳಿ. ಯಪ್ಪ ಶಮಂತು ಬಿಡೋ ನನ್ನ, ಇಂಥ ಮಾತುಕತೆ ನನಗ್ ಬೇಡವೋ, ನಾಳೆ ನಿನ್ನ ಹನಿಮೂನ್ ಕಳ್ಸ್ಕೊಡ್ತೀನಿ ಬಿಡೋ ನನ್ನ ಯಪ್ಪ. ಇರಿ ಮಾವ, ಸುಖ ದುಃಖ ಮಾತುಕತೆ ಇನ್ನು ಮುಗ್ದಿಲ್ಲ ಮಾವಯ್ಯ, ಬನ್ನಿ. ಯಪ್ಪ ನಾ ಹೋಗ್ತೀನಿ.
ಎಲ್ಲ ಸೇರ್ಕೊಂಡು ನನಗ್ ಕಾಡಿಸ್ತಿದ್ರು. ಇವತ್ ನಾ ಕಾಡ್ಸಿದ ಏಟಿಗೆ ಮಾವನಿಗ್ ಜೀವನೇ ಬಾಯಿಗ್ ಬಂದಿರ್ಬೇಕು. ಯಪ್ಪ ಬದುಕಿ ತಪ್ಪ ಈ ಬಡ ಜೀವ. ಅಯ್ಯಬ್ಬ ಇನ್ ಸ್ವಲ್ಪ ಹೊತ್ತಲ್ಲೇ ಇದ್ದಿದ್ರೆ ಅವನ್ ಜೊತೆನೆ ಫಸ್ಟ್ ನೈಟ್ ಆಗ್ಬಿಡ್ತಿತ್ತು ನಂದು. ಪುಟ್ಟಿ ಅವ್ವ ಪುಟ್ಟಿ. ಏನಪ್ಪಯ್ಯ? ಪುಟ್ಟಿ ನೀ ಒಳಗ್ ಹೋಗವ.